ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಲ್ಯಾಡ್ ಮಾಡುವುದೆಂದು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಬನ್ನಿ ಶುರು ಮಾಡೋಣ. ಮೊದಲು ಕಡಲೆ ಹಿಟ್ಟನ್ನು ತಗೊಂಡು ಒಂದು ಪಾತ್ರಕ್ಕೆ ಹಾಕಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯಿಸಿಕೊಳ್ಳಿ. ನಂತರ ಕಡಲೆ ಹಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಂತೆ ಕಲಸಿಕೊಳ್ಳಿ. ನಂತರ ಗೋಡಂಬಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮುರಿದುಕೊಳ್ಳಿ ಮತ್ತು ಲವಂಗವನ್ನು ಸೇರಿಸಿಕೊಳ್ಳಿ. ನಂತರ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡಿ. ಜರಡಿ ಮಾಡಿದ ನಂತರ ಈ ರೀತಿ ಬೂಂದಿ ಕಾಳು ಸಿದ್ಧವಾಗುವುದು. ನಂತರ ಗೋಡಂಬಿ ಹಾಗೂ ಲವಂಗವನ್ನು ಹುರಿದುಕೊಳ್ಳಿ. ಈಗ ಸಕ್ಕರೆ ಪಾಕ ಮಾಡಿಕೊಳ್ಳೋಣ. ಮೊದಲು ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕಿಕೊಳ್ಳಿ. ಈಗ ಸಕ್ಕರೆ ಮುಳುಗುವಷ್ಟು ನೀರನ್ನು ಸೇರಿಸಿಕೊಳ್ಳಿ. ಕೆಲವು ನಿಮಿಷಗಳ ಕಾಲ ಬುಡ ಹತ್ತದಂತೆ ಕೈಯಾಡಿಸಿಕೊಳ್ಳಿ. ಈಗ ಸಕ್ಕರೆ ಪಾಕ ತಯಾರಾಗಿದೆ. ಪಾಕ ಈ ಹದಕ್ಕೆ ಬಂದ ನಂತರ ಕರೆದುಕೊಂಡಿರುವ ಬೂಂದಿಯನ್ನು ಪಾಕಕ್ಕೆ ಹಾಕಿಕೊಳ್ಳಿ. ನಾನಿಲ್ಲಿ ಮೊದಲೇ ದ್ರಾಕ್ಷಿಯನ್ನು ಸೇರಿಸಿಕೊಂಡಿದ್ದೇನೆ ಹಾಗೂ ಏಲಕ್ಕಿ ಪುಡಿಯನ್ನು ಬೆರೆಸಿಕೊಳ್ಳಿ. ನಂತರ ಬೂಂದಿಯನ್ನು ಬೇಕಾದ ಗಾತ್ರಕ್ಕೆ ಕಟ್ಟಿಕೊಳ್ಳಿ. ಈಗ ನಮ್ಮ ರುಚಿಕರವಾದ ಲಾಡು ಸಿದ್ಧವಾಗಿದೆ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.